ಜಪಾನ್ ಅಂದ್ರೆ ಬುಲೆಟ್ ಟ್ರೈನ್ ನಾವು ಜಪಾನ್ ಅಲ್ಲಿ ಎಷ್ಟೆಲ್ಲ ಜಾಗ ತೋರಿಸಿದೀವಿ ನಿಮಗೆ ಬುಲೆಟ್ ಟ್ರೈನ್ ಅಲ್ಲಿ ತಿರುಗಾಡಿಸಲೇ ಬಿಟ್ಬಿಡ್ತೀವಾ ನನಗಂತೂ ಬುಲೆಟ್ ಟ್ರೈನ್ ತಿರುಗಾಡಬೇಕಂತ ತುಂಬಾನೇ ಆಸೆ ಇತ್ತು ಇವತ್ತು ನಾವು ಒಸಾಕಾದಿಂದ ಹಿರೋಶಿಮಾಗೆ ಬುಲೆಟ್ ಟ್ರೈನ್ ತಗೋತಾ ಇದೀವಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಬುಲೆಟ್ ಟ್ರೈನ್ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ 500 400 300 ನಾನು ನಿಮಗೆ ಡೈರೆಕ್ಟ್ ಆಗಿ ಟ್ರೈನ್ ಅಲ್ಲಿ ಹೋಗಿ ತೋರಿಸ್ತೀನಿ फस्ट ना मेन स्टेशन मेजेस्टिक अलू ट्रेन तक बुलेट ट्रेन अली बर बंत टिकेट बनी वाण मेन स्टेशन बंदी शिंकासन ओसाका ट्रेन स्टेशन इन बुलेट ट्रेन हो ओसाका टू हिरोशिमा बुलेट ट्रेन 90 मिनट्स ಅಂದ್ರೆ 1.5 ಗಂಟೆ ಹೋಗ್ಬಿಡಬಹುದು ಇದೇ ಡಿಸ್ಟೆನ್ಸ್ ನಾವು ಕಾರ್ ಅಲ್ಲಿ ಹೋಗಬೇಕಂದ್ರೆ 6 ಅವರ್ ತಗೊಳ್ಳುತ್ತೆ ಅಥವಾ ನಾರ್ಮಲ್ ಟ್ರೈನ್ ಹೋಗಬೇಕಂದ್ರೆ 6 ರಿಂದ 7 ಅವರ್ ತಗೊಳ್ಳುತ್ತಪ್ಪ ಟ್ರೈನ್ ಎಷ್ಟು ದೊಡ್ಡಿರುತ್ತಂದ್ರೆ ಅನೌನ್ಸ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ನೋಡಿ ಟ್ರೈನ್ ಸ್ಟಾರ್ಟ್ ಆಗೋದು ಅಲ್ಲಿ ಎಂಡ್ ಆಗೋದು ಅಲ್ಲಿವರೆಗೂ ಇದೆ ನೋಡಿ ಎಲ್ಲೋ ಬೇರೆ ಕಡೆ ಹತ್ಕೊಂಡ್ಬಿಟ್ರೆ ಟ್ರೈನ್ ಒಳಗಡೆ ಹೋಗಕ್ಕೆ ನಮ್ಮ ಸೀಟ್ ಒಳಗೆ ಹೋಗಕ್ಕೆ ಒಂದು 4-5 ನಿಮಿಷ ಬೇಕು ನಾವು ट्रेन फ्रंट चूपा मूति अद्ण अंत बंदी किच्चर गुर आ फ्रंट मूति नोड़ अंत बंदी अद्क बर के 5 निम्स बेलो हतको करेक्ट कार नंबर बोगी नंबर हेको ओह इे गुर मूति बुलेट ट्रेन एस्टो फोटोसली अली नोड़ी ना इन सारी नोड़कोबड़ा टकार अंत हर ट्रेन ट्रेन स्टेशन बंद तेग के गा एर निम्सदार जन निम्स तक जन ट्रेन के निम्सली ट्रेन क्लीन मातर टोटलू 12 निम्सली ट्रेन स्टेशन बंद निंति क्लीनिंग मुगसी जन हे ट्रेन हरटिबिड़े हे निम्सली अस्ट फास्ट सर्विस हे निम्स यह ट्रेन बता 12 निम्सली जन इी हे क्लीनिंग मुगसी हरटिबिड़ताने डेस्टिनेशन निम्स बुलेट ट्रेन मोस्ट ऑफ द बुलेट ट्रेन 16 बोगी 16 बोगी अंदर गैप कोड़ी एष्टु दोड्डिरबहुदु अंत रिसर्व सीट नोड़ी बंद तक एलू बो मातर इवर एलू बो मातर सेवेंटी कार एट मैं इट नावि फस्ट क्लास ट्रेन फस्ट क्लास ट्रेन हेगी गा बनी तोर्ती आशा कंफर्टेबल आगिद्या
ಆರಾಮಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ಓಡಾಡ್ಬೋದಪ್ಪ, ಒಂದೂವರೆವರೆ ನಾಲ್ಕು ಅವರ್ ಕೂಡ ಓಡಾಡ್ಬೋದು ಇಲ್ಲಿ. ಏನೇನಿದೆ ಗೊತ್ತಾ ಫೆಸಿಲಿಟೀಸು? ಇಲ್ಲಿ ಲೈಟ್ ಇದೆ ನೋಡಿ, ಇಲ್ಲಿ ಲೈಟ್ ಆನ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಆಮೇಲೆ ಸೀಟ್ ಹೀಟ್ರ್ ಇದೆ. ಆ್ಯಕ್ಚುಲಿ ಇಲ್ಲಿ ಸ್ನೋ ಆಗುತ್ತೆ, ಕೋಲ್ಡ್ ಇರುತ್ತಲ್ಲ, ಅದಕ್ಕೆ ಸೀಟ್ ಹೀಟ್ರು. ಆಮೇಲೆ ಇದೇನು ಶಾ, ಅದು ಹಿಂದೆ ಹೋಗೋದು ಮುಂದೆ ಬರೋದಾ? ಹಿಂಗೆ ರಿಕ್ಲೈನರ್ ಹೋಗೋದು ಮುಂದೆ ಬರೋದು, ರಿಕ್ಲೈನರು. ಆಮೇಲೆ ಫುಟ್ ರೆಸ್ಟು. ಇದು ಫಸ್ಟ್ ಕ್ಲಾಸ್ ಟ್ರೈನು. ಫಸ್ಟ್ ಕ್ಲಾಸ್ ಟ್ರೈನಲ್ಲಿ ಈ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಎಷ್ಟು ಕ್ಲೀನಾಗಿದೆ, ಒಳ್ಳೆ ಸೋಫಾ ಸೆಟ್ ಇದ್ದಂಗೆ ಇದೆ ಅಲ್ಲ ಆಶಾ, ಗೊತ್ತೇ ಆಗ್ತಿಲ್ಲ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಕೂತ್ಕೊಂಡಿದ್ರೆ ಅಂತ. ಫ್ರೀ ವೈಫೈ ಬೇರೆ ಇದೆಯಾ ಆಶಾ? ಹಾಂ, ಫ್ರೀ ವೈಫೈ ಇದೆ. ಓಕೆ. ಬುಲೆಟ್ ಟ್ರೈನ್ ತುಂಬಾ ಫಾಸ್ಟಾಗಿ ಹೋಗುತ್ತೆ ಅಂತಾರೆ. ಕಿರಣ, ಈ ಟ್ರೈನ್ ಎಷ್ಟು ಫಾಸ್ಟಾಗಿ ಹೋಗ್ತಿದ್ಯಪ್ಪ? ಈ ಟ್ರೈನು ಪ್ರೆಸೆಂಟಾಗಿ 280 ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾ ಇದೆ. ಇದರ ಮ್ಯಾಕ್ಸಿಮಮ್ ಸ್ಪೀಡೇ 290. ಆದರೆ ಬುಲೆಟ್ ಟ್ರೈನಲ್ಲಿ ಎಷ್ಟೊಂಥರ ಟ್ರೈನ್ ಇದೆ, ಕೊಮಾಚಿ, ಅಯೋಬುಸಾ. ಇದು ಬಂದುಬಿಟ್ಟು ನಿಜೋಮಿ ಟ್ರೈನು. ನಿಜೋಮಿ ಟ್ರೈನು ಮ್ಯಾಕ್ಸಿಮಮ್ 290, ಅಯೋಬುಸಾ ಮತ್ತು ಕೊಮಾಚಿ ಬಂದುಬಿಟ್ಟು 320 ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ. ಸೊ ಇದೇ ಮ್ಯಾಕ್ಸಿಮಮ್ ಬುಲೆಟ್ ಟ್ರೈನ್ ಸ್ಪೀಡು. 2027 600 ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತಂತೆ ಬುಲೆಟ್ ಟ್ರೈನು. ಆ ಥರ ಬಿಲ್ಡ್ ಮಾಡ್ತಾರೆ ನೋಡೋಣ, ಬಿಲ್ಡ್ ಮಾಡ್ತಾರೋ ಇಲ್ವಾ. ಸದ್ಯಕ್ಕೆ ಇದ್ರ ಸ್ಪೀಡ್ ಬಂದುಬಿಟ್ಟು 277. ಸಕ್ಕ ಸ್ಪೀಡಲ್ಲಿ ಹೋಗ್ತಾ ಇದೆ ಅಲ್ಲ, ಕಿವಿ ಗುಯ್ ಅಂತ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಅವಾಗಿಲ್ಲ. ಇಷ್ಟೊಂದು ಟ್ರೈನ್ ಟ್ರಾವೆಲ್ ಮಾಡಿದ್ದೀವಿ, ಆದರೆ ಜಪಾನಿನ ಬುಲೆಟ್ ಟ್ರೈನ್ ಬಾತ್ರೂಮ್ಸ್ ಬಂದು ತುಂಬಾ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡೇ ಬೇಡ, ಬಾತ್ರೂಮ್ಸ್ ಹೇಗಿರುತ್ತೆ, ಫೆಸಿಲಿಟೀಸ್ ಇರುತ್ತೆ ಜಪಾನಿನ ಬುಲೆಟ್ ಟ್ರೈನಲ್ಲಿ ಅಂತ. ಟ್ರೈನ್ ಇನ್ ಸರ್ವಿಸ್ ಇರುತ್ತೆ, ಸೊ ನಾವೇನು ತೊಗೊಂಬಂದಿಲ್ಲ ಅಂದರೆ ಕುಡಿಯೋಕ ಕೂಡ ತೊಗೊಬೋದು. ಬುಲೆಟ್ ಟ್ರೈನ್ ಬಾತ್ರೂಮ್ ನೋಡೇ ಬೇಡ ಹೇಗಿರುತ್ತೆ ಅಂತ. ಓಕೆ ಓಕೆ, ಫಸ್ಟ್ ಲಾಕ್ ಮಾಡ್ಯಾರಪ್ಪ ವೀಡಿಯೋ ಮಾಡೋದು ಮುಂಚೆ. ಓ, ಲಾಕ್ ಮಾಡಿದ್ರೆ ಲೈಟ್ ಆನ್ ಆಯಿತು. ಫುಲ್ ಒಂದು ಮಿರರ್ ಇದೆ, ಫುಲ್ ಸೈಜ್ ಮಿರರ್ ಇದೆ. ಪುಟಾಣಿ ಅಂದ್ರೆ ಪುಟಾಣಿ ವಾಶ್ ಬೇಸಿನ್. ಜಪಾನೀಸ್ ಟಾಯ್ಲೆಟ್ ನಾವು ಇಷ್ಟ ನೋಡ್ತಾ ಇದೀವಲ್ಲ, ಎಲ್ಲಾ ತರ ಫೆಸಿಲಿಟೀಸ್, ವಾಟರ್ ಪ್ರೆಷರ್ ಇಂದ ಇರ್ಬೋದು, ಸ್ಪ್ರೇ ಇಂದ ಇರ್ಬೋದು. ಆಮೇಲೆ ಟಾಯ್ಲೆಟ್ ಇದು ನೋಡಿ, ಓಪನ್ ಅಂಡ್ ಕ್ಲೋಸ್. ಏನಂದ್ರೆ ನಾವು ಇದನ್ನ ಕೈಯಿಂದ ಮುಟ್ಟ ಅವಶ್ಯಕತೆ ಇರಲ್ಲ. ಸೊ ನಾ ಇದನ್ನ ಸೀಟ್ ಓಪನ್ ಅಂತ ಕೊಟ್ರೆ ಅದೇ ಸೀಟ್ ಓಪನ್ ಆಗ್ಬಿಡುತ್ತೆ. ಸೊ ಬೆಸ್ಟ್ ಥಿಂಗ್ ಅಲ್ಲ, ಆಕ್ಚುಲಿ ಹೈಜೀನ್ ಪ್ರಕಾರ ಹೇಳ್ಬೇಕು ಅಂದ್ರೆ ಜಾಪನೀಸ್ ಅವ್ರು ಅವಾಗಿಂದನು ಕ್ಲೀನ್ ಅಲ್ವಾ. ಸೊ ಸೀಟ್ ಕ್ಲೋಸ್ ಕೊಟ್ರೆ ಹೋಗುತ್ತಾ? ಓಕೆ, ಕ್ಲೋಸ್ ಕೊಟ್ಟೆ, ಇದು ಕ್ಲೋಸ್ ಆಯ್ತು. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ರೈಲ್ವೇಸ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ರೆಸ್ಟ್ ರೂಮ್ ಯೂಸ್ ಮಾಡೇ ಮಾಡ್ತಾರೆ. ಲಾಂಗ್ ಡಿಸ್ಟೆನ್ಸ್ ಇದ್ರೂ ಕೂಡ ತುಂಬಾ ಕ್ಲೀನ್ ಮಾಡ್ತಾ ಇದ್ರೆ, ಸೊ ಹೈಜೀನ್ ಆಗಿರುತ್ತೆ ಜಪಾನಿನ ಬುಲೆಟ್ ಟ್ರೈನ್ ಟಾಯ್ಲೆಟ್ಸ್. ಡ್ರೆಸ್ಸಿಂಗ್ ರೂಮು, ಪರ್ಸನಲೈಸ್ ಡ್ರೆಸ್ಸಿಂಗ್ ರೂಮ್ ತರ ಟ್ರೈನ್ ಅಲ್ಲಿ. ಸಾಕತ್ ಕ್ಯೂಟ್ ಆಗಿದೆ ಮಾತ್ರ. ಓ, ಇನ್ನು ಇದೆಯಪ್ಪ, ಸೂಪರ್ ಸೂಪರ್ ಸೂಪರ್, ಸಕ್ಕತ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಕ್ಲೀನ್ ಆಗಿದೆ. ಆಮೇಲೆ ಇಲ್ಲಿ ಬ್ಯಾಗ್ ಸ್ಟೋರ್ ಕೂಡ ಮಾಡ್ಬೋದು, ಸುಮ್ಮನೆ ಇಟ್ಬಿಟ್ಟು ಹೋಗೋದಲ್ಲ, ಓವರ್ಸೈಸ್ ಬ್ಯಾಗ್ ಲಾಕ್ ಮಾಡ್ಬಿಟ್ಟು ಇಲ್ಲಿ ಲಾಕ್ ಹಾಕ್ಬೋದು ನೋಡಿ. ಆಮೇಲೆ ಇಲ್ಲೊಂದು ಕಾಮನ್ ವಾಶ್ ಬೇಸಿನ್ ಕೂಡ ಇದೆಯಪ್ಪ. ಏನಾಶಾ, ಬೆಂಡೆಕಾಯಿ ತಿಂತಿದ್ಯಾ ಅಲ್ವಾ? ಆಶ್ಚರ್ಯ ಆಗ್ತಿದ್ಯಾ, ಬೆಂಡೆಕಾಯಿ ತಿಂತಾ ಇದೀನಿ ಅಂತ. ಜಪಾನಿನ ಬುಲೆಟ್ ಟ್ರೈನಲ್ಲಿ ಜಪಾನ್ ಸೀನ್ರಿ ಎಂಜಾಯ್ ಮಾಡ್ಕೊಂಡು ನಮ್ಮ ಕರ್ನಾಟಕದ ಸ್ನ್ಯಾಕ್ ತಿಂತಾ ಇದೀನಿ. ಇದ್ರ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಫ್ರೆಶ್ ತರಕಾರಿಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇವರು ಡೈರೆಕ್ಟ್ ಆಗಿ ರೈತರಿಂದ ಪರ್ಚೇಸ್ ಮಾಡ್ತಾರೆ. ರೈತರಿಂದ ಪರ್ಚೇಸ್ ಮಾಡಿ ಇದನ್ನ ವ್ಯಾಕ್ಯೂಮ್ ಕುಕಿಂಗ್ ಪ್ರೊಸೆಸ್ ಅಲ್ಲಿ ಕುಕ್ ಮಾಡ್ತಾರೆ. ಈ ವ್ಯಾಕ್ಯೂಮ್ ಕುಕಿಂಗ್ ಪ್ರೊಸೆಸ್ನ ಕುಕ್ ಮಾಡೋದ್ರಿಂದ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಇರುತ್ತೆ, ಫುಡ್ಗೆ ಯಾವುದೇ ಆದಂತ ಆಡೆಡ್ ಪ್ರಿಸರ್ವೇಟಿವ್ಸ್ ಇರಲ್ಲ, ಮತ್ತೆ ಆಯಿಲ್ ಕೂಡ ಕಮ್ಮಿ ಇರುತ್ತೆ. ಗರಿ ಗರಿಯಾದ ಬೆಂಡೆಕಾಯಿ ಯಾರಿಗುಂಟು ಯಾರಿಗಿಲ್ಲ ನೋಡಿ, ಏನು ಸಖತ್ತಾಗಿದೆ ಅಂತ ತಿಂದೋಣ. ಕಲಿಸ್ಕೊಂಡ್ರೆ ಕ್ರಿಸ್ಪಿನೆಸ್ನ, ಈ ವ್ಯಾಕ್ಯೂಮ್ ಕುಕಿಂಗಿಂದ ಕ್ರಿಸ್ಪಿನೆಸ್ ಕೂಡ ಸೇವ್ ಆಗಿರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ, ಹಾಗೆ ಟೇಸ್ಟ್ಫುಲ್ ಆಗಿ ಕೂಡ ಇರುತ್ತೆ. ಇದು ಬಂದು ಕಾರನ್ ಸಾವಿರ ಫ್ರೂಟ್ ರೇಟ್ ಎಲ್ಲ ಕರ್ನಾಟಕ ರಿಟೇಲ್ ಸ್ಟೋರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಅಮೆಝಾನ್ ಮತ್ತು ಜಿಯೋ ಮಾರ್ಟ್ ಕೂಡ ಅವೈಲೇಬಲ್ ಇದೆ. ಹೋಗಿ ಚೆಕ್ಔಟ್ ಮಾಡಿ, ಹೆಲ್ತಿ ಆಗಿರೋ ಸ್ನ್ಯಾಕ್ಸ್ ತಿನ್ನೋಣ. ಇದಷ್ಟೇ ಇಲ್ಲ, ಬೆಂಡೆಕಾಯಿ ಅಷ್ಟೇ ಇಲ್ಲ, ಹಾಗೆ ನೋಡಿ ಇಲ್ಲಿ ಜಾಕ್ ಫ್ರೂಟ್ ಅಂದ್ರೆ ನಮ್ಮ ಅಳಿಶಿನ ಹಣ್ಣು. ಅಳಿಶಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ, ಕ್ರಿಸ್ಪಿ ಕ್ರಿಸ್ಪಿ ಆದ ಅಳಿಶಿನ ಹಣ್ಣಪ್ಪ. ಜಪಾನಲ್ಲಿ ಅಳಿಶಿನ ತಿಂದ್ರೆ ಏನು ಖುಷಿ ಗೊತ್ತಾ? ನನಗೆ ಇಷ್ಟವಾಗಿದ್ದು ಯಾವ್ದು ಗೊತ್ತಾ? ಗಾರ್ಲಿಕ್ ಟ್ರೀಟ್. ಗಾರ್ಲಿಕ್ ಟ್ರೀಟ್ ಅಂತೂ ಫುಲ್ಲು ಸ್ಪೈಸಿಯಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಲೋಕಲ್ ಬ್ರ್ಯಾಂಡ್, ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಶಿವಮೊಗ್ಗದ್ದು, ಕಾರನ್ಸ್ ಅವ್ರದ್ದು, ಎಲ್ಲ ಕಡೆ ಸಿಗುತ್ತೆ. ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಜಪಾನಲ್ಲಿ ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದನ್ನು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀವಿ. ಇದೇನೋ ಬಿಸ್ನೆಸ್ ಬೂತ್ ಅಂತ, ಏನು ಅಂತ ಗೊತ್ತಿಲ್ಲ, ಪುಷ್ ಮಾಡ್ತೀನಿ ನೋಡೋಣ.
ಟ್ರೈನ್ ಅಲ್ಲಿ ಬಿಸ್ನೆಸ್ ಮೀಟಿಂಗ್ ಕೂಡ ಆರಾಮಾಗಿ ತಗೊಬಹುದು, ಪ್ರೈವೇಟ್ ಆಗಿರುತ್ತೆ. ಆಕ್ಚುಲಿ ಅಲ್ಲಿ 2 ಸೀಟ್ ಕೊಟ್ಟಿರ್ತಾರೆ, ವೈಫೈ ಕನೆಕ್ಷನ್ ಇರುತ್ತೆ, ಚಾರ್ಜಿಂಗ್ ಪ್ಲಗ್ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ. ಯೂಶ್ವಲಿ ಜಪನೀಸ್ ಅವ್ರು ಬಂದು ತುಂಬಾ ವರ್ಕಾಹಾಲಿಕ್ಸ್, ಅವ್ರು ಎಲ್ಲೇ ಹೋದ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಆಮೇಲೆ ನಾವು ಕೂಡ ಅಷ್ಟೇ, ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಮೀಟಿಂಗ್ಸ್ ತಗೊಬಹುದು, ಪರ್ಸನಲ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಈ ತರ ರೂಮ್ಸ್ ಯೂಸ್ ಮಾಡ್ಕೋಬಹುದು. ಟ್ರೈನ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂದ್ರೆ ನಂಬಕ್ಕೆ ಆಗಲ್ಲ, ಗೊತ್ತಿರಲ್ಲ ಇದೆಲ್ಲ ಇದೆ ಅಂತ. ಬನ್ನಿ ಹೊರಗಡೆ ಹೋಗೋಣ. ಇವಾಗ ಪುಶ್ ದ ಬಟನ್ ಟು ಓಪನ್. ಓಕೆ, ಸೊ ಈ ಬೋಗಿ ಏನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಬಂದು ಬಿಸ್ನೆಸ್ ಏರಿಯಾ ಅಂದರೆ ಮೀಟಿಂಗ್ಸ್ ತೊಗೊಬೋದು, ಕ್ಲೀನಾಗಿ ಕುತ್ಕೊಬೋದು, ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಕೂಡ ಮಾಡ್ಬೋದು. ಆಮೇಲೆ 2 ಬಾತ್ರೂಮ್ ಇದೆ ಇಲ್ಲಿ, ಮತ್ತು ಪ್ರೈವೇಟ್ ಅಂತ ಏನೋ ಇದೆ, ಮೇ ಬಿ ಸ್ಟಾಫ್ಗೆ ಅನ್ಸುತ್ತಾ ಇದೆ ಗೊತ್ತಿಲ್ಲ. 2 ಬಾತ್ರೂಮ್ ಇದೆ, ಲಾಕರ್ ಫೆಸಿಲಿಟೀಸ್ ಇದೆ, ದೊಡ್ಡ ದೊಡ್ಡ ಆ ಬ್ಯಾಗ್ ಇದೆ, ಲಾಕರ್ ಫೆಸಿಲಿಟೀಸ್ ಇರುತ್ತೆ, ಸೆನ್ಸರ್ ಎಲ್ಲ. ಸೊ ಇದು ನೋಡಿಪ್ಪ ಜಪಾನಿನ ಫಾಸ್ಟೆಸ್ಟ್ ಅಲ್ಲಿಂದ ರೆಸ್ಟ್ ರೂಮು. ಕಿರಣ ಫುಲ್ ಏನು ಎಂಜಾಯ್ ಮಾಡ್ತಾ ಇದೆಯಾ ಕುತ್ಕೊಂಡು? ಏನು ಗೊತ್ತಾ, ಅಲ್ಲಿ ಸೌಂಡ್ ಜಾಸ್ತಿ ಇತ್ತು ಬಾತ್ರೂಮ್ ಹತ್ರ, ಅದಕ್ಕೆ. ನಾವಿರೋದಿದ್ದು ಫಸ್ಟ್ ಕ್ಲಾಸ್ ಟ್ರೈನು ಇದು, ಇದರಲ್ಲಿ ಸೆಕೆಂಡ್ ಕ್ಲಾಸ್ ಬೋಗಿನೂ ಇದೆ. ಹೇಗಿದೆ ತೋರಿಸ್ತೀನಿ ನೋಡಿ, ಸೆಕೆಂಡ್ ಕ್ಲಾಸ್ ಬೋಗಿ. ಇದು ಪ್ರೈವೇಟು ಬಿಸ್ನೆಸ್ ಜಾಗ. ಆಮೇಲೆ ಹಿಂಗೆ ಹೋದರೆ ನೋಡಿ, ಇದು ಸೆಕೆಂಡ್ ಕ್ಲಾಸ್ ಟ್ರೈನು ಕಂಪ್ಲೀಟು. 5 ಸೀಟ್ ಇರುತ್ತೆ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ. ಟೋಟಲ್ 16 ಬೋಗಿ ಇದೆ, ಅದರಲ್ಲಿ 2 ಬೋಗಿ ಇಲ್ಲ 3, 2 ಬೋಗಿ ಮಾತ್ರ ಫಸ್ಟ್ ಕ್ಲಾಸ್ಗೆ, ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ ಕ್ಲಾಸ್ಗೆ. ಏನು ಫೆಸಿಲಿಟೀಸ್ ಇರುತ್ತೆ ಅಲ್ವಾ, ಆದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಇದುವರೆಗೂ ಒಂದು ಆಕ್ಸಿಡೆಂಟ್ ಆಗಿಲ್ಲ, ಒಂದು ಸರಿ ಡಿಲೇ ಆಗಿ ಬಂದಿಲ್ವಂತೆ ಈ ಟ್ರೈನು. ಅಷ್ಟು ಪರ್ಫೆಕ್ಟ್ ಟೈಮಿಂಗಲ್ಲಿ ಬರುತ್ತೆ. ಆಶಾ ಬೆಂಡೆಕಾಯಿ ತಿಂತಾನೆ ಅವಳೆ ಆವಾಗಿಂದ. ಏನು ಕ್ರಿಸ್ಪಿ ಆಗಿದೆ ಗೊತ್ತಾ, ತಿನ್ನೋದೇ ಗೊತ್ತಾಗಲ್ಲ. ಹೆಲ್ತಿ ಆಗಿರೋದ್ರಿಂದ ಹೋಗ್ತಾನೇ ಇರುತ್ತೆ ಪ್ಯಾಕೆಟ್ಗಳು ಗಟ್ಟಲೆ. ಬುಲೆಟ್ ರೈನ್ ಅಂತ ಇದೀವಲ್ಲ, ಫಸ್ಟ್ ಬುಲೆಟ್ ರೈನ್ ಸ್ಟಾರ್ಟ್ ಆಗಿದ್ದು 1964ರಲ್ಲಿ ಫಸ್ಟು ಟೋಕಿಯೋಯಿಂದ ಒಸಾಕಾಗೆ ಟ್ರೈನ್ ಬಿಟ್ಟರು. ಏಂತಿಕೆ ಅಂದರೆ, ಒಸಾಕಾಯಿಂದ ಬೇರೆ ಪಾರ್ಟಿಂದ ಟೋಕಿಯೋಗೆ ಬರೋಕ್ಕೆ ಜನಗಳಿಗೆ ಈಸಿ ಆಗಲಿ ಕೆಲಸ ಮಾಡೋಕ್ಕೆ, ಟೋಕಿಯೋ ಕ್ಯಾಪಿಟಲ್ ಆಗಿರೋದ್ರಿಂದ ಫಸ್ಟು ಟ್ರಯಲ್ ಬಂದುಬಿಟ್ಟು 200 ಕಿಲೋಮೀಟ್ರು, ಆಮೇಲೆ 240, ಆಮೇಲೆ 280, ಇವಾಗ 320 ಸ್ಪೀಡ್ವರೆಗೂ ಬಿಟ್ಟಿದ್ದಾರೆ. ಇನ್ನು ಮುಂದೆ ಇನ್ನೊಂದು ಸ್ವಲ್ಪ, ಇನ್ನೊಂದು 4-5 ವರ್ಷಕ್ಕೆ 500ವರೆಗೂ ದಾಟ್ತಾರಂತೆ. 2027ಕ್ಕೆ 500 ಕಿಲೋಮೀಟ್ರ್ ಸ್ಪೀಡು, ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಫಾಸ್ಟಾಗಿ ಹೋಗ್ಬೋದು ಅಂತ. ಸೊ ಇದು ಬುಲೆಟ್ ಟ್ರೈನ್ಗಳು ಫಸ್ಟು 1964ರಲ್ಲಿ 200 ಕಿಲೋಮೀಟ್ರ್ ಸ್ಪೀಡಲ್ಲಿ ಫಾಸ್ಟೆಸ್ಟಾಗಿ ಹೋಗೋ ಟ್ರೈನ್ ಕಂಡುಹಿಡ್ದಿದ್ದೆ ಜಪಾನ್ ಅವರು ಫಸ್ಟ್. ವಾ, 101 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ನಾನು 290 ಲಾಸ್ಟ್ ಅಂದ್ಕೊಂಡೆ, ಆದರೆ 300ವರೆಗೂ ಹೋಗ್ತಾ ಇದೆ ಗುರು. ಅದು ಕಂಟಿನ್ಯೂಸ್ ಆಗಿ ಏನು ಸ್ಪೀಡಲ್ಲಿ ಹೋಗ್ತಾ ಇದೆ ಅಲ್ಲ. 1 ಅವರ್ ಟ್ರೈನ್ ಗುರು. ಬಂದಿದ್ದೇ ಗೊತ್ತಾಗಲಿಲ್ಲ, ನಿಜವಾಗ್ಲೂ ಬಂದಿದ್ದೇ ಗೊತ್ತಾಗಲಿಲ್ಲ, ಎಷ್ಟು ಬೇಗ ಬಂದ್ಬಿಡ್ತು ಗೊತ್ತಾ. ನಾವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಂಡು ಎಲ್ಲ ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡ್ವಿ. ಟ್ರೈನ್ ಸ್ಟೇಷನ್ ಅನೌನ್ಸ್ ಮಾಡಿದ್ರು, ನಡಿ ಹೋಗೋಣ ಆಶಾ, ಲೆಟ್ಸ್ ಗೋ. ಹಿರೋಶಿಮಾ, ಅರೈವಿಂಗ್ ಅಟ್ ಹಿರೋಶಿಮಾ, ಎಂಜಾಯ್ ಡಾ ಹಿರೋಶಿಮಾ. ಫಸ್ಟ್ ಟೈಮು 400 ಕಿಲೋಮೀಟ್ರನ್ನ ಬರೀ 1 ಅವರಲ್ಲಿ ಬಂದಿರೋದು ನಾವು, ಹೋಗೋಕ್ಕೆ ಆಯ್ತಲ್ಲ. ಬಂದಂಗೆ ಆಗಲಿಲ್ಲ, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಅನ್ಸುತ್ತೆ, ಟ್ರೈನ್ ಜರ್ನಿನ ಎಂಜಾಯ್ ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ ಹೊತ್ತು. ಆದರೆ ಇದು ಬಿಲ್ಟ್ ಮಾಡಿದ್ರೆ ಫಾಸ್ಟ್ ಕಮ್ಯೂಟ್ ಆಗಲಿ ಅಂತ, ಜನರಿಗೆ ಹೆಲ್ಪ್ ಆಗಲಿ ಅಂತ. ಹಿಡಿದು ಹೋಗೋಣ ಮುಂದೆ. ಒಸಾಕಾಯಿಂದ ಹಿರೋಶಿಮಾಗೆ ಬರೀ 90 ಮಿನಿಟ್ಸಲ್ಲಿ, 90 ನಿಮಿಷದಲ್ಲಿ ಬಂದ್ವಿ. ಕಾರಲ್ಲಿ ಬಂದಿದ್ರೆ ಅದೇ 6 ಅವರ್ ಆಗಿರೋದು. ಆದರೆ ನಾವು ಇದಕ್ಕೆ ಟೋಟಲ್ ಕೊಟ್ಟಿದ್ದು ಎಷ್ಟು ಗೊತ್ತಾ, ನನ್ನ ಆಶಾ ಇಬ್ಬರಿಂದ ಸೇರಿಸಿ ಫಸ್ಟ್ ಕ್ಲಾಸ್ಗೆ 18,000 ರೂಪಾಯಿ ಇಬ್ಬರಿಂದ, ಅಂದರೆ ಒಬ್ಬರಿಗೆ 9,000 ರೂಪಾಯಿ. ಅದೇ ನಾರ್ಮಲ್ಲು ಎಕಾನಮಿ ಕ್ಲಾಸಲ್ಲಿ ಬಂದಿದ್ರೆ 6,000 ರೂಪಾಯಿ ಒಬ್ಬರಿಗೆ. ಸೊ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟೊಂದಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.